ಸದ್ಯಕ್ಕಿಲ್ಲ ದರ್ಶನ್ಗೆ ಮನೆ ಊಟದ ಭಾಗ್ಯ. ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗುವಂತೆ ಈಗ ಸೂಚಿಸಿತ್ತು. ಕಳೆದ 4 ದಿನಗಳ ಹಿಂದೆ ದರ್ಶನ್ ಅರ್ಜಿಯನ್ನ ವಜಾ ಕೂಡ ಗೊಳಿಸಲಾಗಿದೆ. ಈಗ ಇದೇ ವಿಚಾರವಾಗಿ ಅರ್ಜಿ ವಿಚಾರಣೆ ಕೂಡ ಬಾಕಿ ಇತ್ತು. ಈಗ ಆ ಅರ್ಜಿ ವಿಚಾರಣೆಯನ್ನ ವಾಪಸ್ ಪಡೆದು ಪುನಃ ಅರ್ಜಿ ಸಲ್ಲಿಸೋಕೆ ದರ್ಶನ್ ವಕೀಲರು ಈಗ ಮುಂದಾಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಇವತ್ತು ವಕೀಲರು. ಅಂದ್ರೆ ಶತಾಯ ಗತಾಯವಾಗಿ ದರ್ಶನ್ ಅವರಿಗೆ ಮನೆ ಊಟವನ್ನೇ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದರ್ಶನ್ ಪರ ವಕೀಲರು ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ದರ್ಶನ್ ಅವರ ಮಡದಿ ಏನಿದ್ದಾರೆ ವಿಜಯಲಕ್ಷ್ಮಿ, ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಮನೆ ಊಟ ಮಿಸ್ ಆಗ್ತಾ ಇದೆ. ಕೋರ್ಟ್ಗಳು ಕೂಡ ಮನೆ ಊಟಕ್ಕೆ ಸಲ್ಲಿಸಿದಂತಹ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಆದರೂ ಕೂಡ ವಕೀಲರು ಮತ್ತೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.